ನಿರ್ವಹಣೆ ಇಲ್ಲದೆ ಪುರಸಭೆ ಮಳಿಗೆಗಳು ಗ್ರಿಲ್ ಮುಟ್ಟಿದರೆ ಕೆಳಗೆ ಬೀಳೋದು ಗ್ಯಾರಂಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ಎದುರುಗೆ ಇರುವ ಪುರಸಭೆಯ ಮೊದಲನೇ ಮಹಡಿಯಲ್ಲಿರುವ ಮಳಿಗೆಗಳು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದು ಇಲ್ಲಿ ಸ್ವಚ್ಛತೆ ಇಲ್ಲ. ಇಲ್ಲಿ ಪಾನ್ ಬೀಡ ತಿಂದು ಉಗುಳಿದ್ದು ನಿರ್ವಹಣೆ ಕುಂಠಿತಗೊಂಡಿದೆ. ಮಳಿಗೆ ಎದುರುಗಡೆ ಇರುವ ಗ್ರಿಲ್ಗಳೆಲ್ಲ ಕಿತ್ತು ಹೋಗಿದ್ದು ಅಪಾಯದ ಅಂಚಿನಲ್ಲಿದೆ. ಮುಟ್ಟಿದರೆ ಬೀಳೋದು ಗ್ಯಾರಂಟಿ, ಬಿದ್ದರೆ ದೊಡ್ಡ ಅನಾಹುತ ಗ್ಯಾರಂಟಿ ಆಗಿದೆ. ಇಲ್ಲಿ ನೂರಾರು ಜನರು ಗ್ರಾಹಕರು ಮಳಿಗೆಗೆ ವ್ಯಾಪಾರಕ್ಕಾಗಿ ಈ ಮಳಿಗೆಗೆ ಬರುತ್ತಾರೆ. ಮೊಬೈಲ್ ಹಾಗೂ ಗ್ಯಾಸ್ ರಿಪೇರಿ ಗ್ರಾಹಕರು ಬರುತ್ತಾರೆ. ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಲ್ಲಿ ಜ್ಯೋತಿ ಬಿದ್ದ ವಿದ್ಯುತ್ ವೈರ್ಗಳು, ಬಿರುಕು ಬಿಟ್ಟ ಗೋಡೆಗಳು, ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಒಬ್ಬ ಪುರಸಭೆ ಅಧಿಕಾರಿಯೂ ಇತ್ತ ಕಡೆ ಗಮನ ಹರಿಸಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಳಿಗೆಗಳ ನಿರ್ವಹಣೆ ಮತ್ತು ಸ್ವಚ್ಛತೆಯ ಬಗ್ಗೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಒಂದು ಉತ್ತಮ ವಾತಾವರಣ ನಿರ್ಮಿಸಿಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸ್ಥಳೀಯ ಸಾರ್ವಜನಿಕರು ಹಾಗೂ ವ್ಯಾಪಾರ ಮಳಿಗೆಗಳಲ್ಲಿರುವ ವ್ಯಾಪಾರಸ್ಥರ ಮನವಿಯನ್ನ ಮಾಡಿಕೊಂಡಿದ್ದಾರೆ.